ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿರಿ. ನೀರು ಹೆಂಗ್ ಕುಡಿಬೇಕಂದ್ರೆ ಕುತ್ತು ನೀರು ಚಾ ಕುಡ್ದಂಗ್ ಕುಡಿಬೇಕು. ರಾತ್ರಿ ಊಟ ಮನ್ಕೊಳ್ಳಕ್ಕಿಂತ ಎರಡು ತಾಸು ಮೊದಲು ಆರಕ್ ಮಾಡ್ರೆ ನಂಬರ್ ಒಂದ, ಏಳು ಎರಡು, ಎಂಟು ಲಾಸ್ಟ್ ಎಮರ್ಜೆನ್ಸಿ ಓಕೆ. ರಾತ್ರಿ ಊಟ ಕಡಿಮೆ ಮಾಡ್ರಿ. ಊಟದಾಗ ನಾಲ್ಕು ನಿಯಮಗಳು. ಬಾಯಿ ಒಳಗೆ ನೀರಾಗಿ ಒಳಗೆ ಹೋಗ್ಬೇಕು. ಒಂದು, ಖುಷಿಯಿಂದ ಉಣ್ಬೇಕು. ಎರಡು, ಪರಮಾತ್ಮ ಅರ್ಪಣೆ ಮಾಡಿ ಊಟ ಮಾಡಬೇಕು. ಮೂರು, ಏಕ್ದಂ ಭಗವಂತಗ ಪವಿತ್ರ ಹೆಂಗೆ ನಾವು ಬಾಣ ಹಿಡಿತೀವಲ್ಲ ಅಷ್ಟು ಶುದ್ಧ ಊಟ ಮಾಡಬೇಕು. ಅನ್ನದಂತೆ ಮನಸ್ಸು, ಮನಸ್ಸಿನಂತೆ ಜೀವನ. ಸಕ್ರಿ ಬಂದ್ ಮಾಡ್ರಿ. ಮನ್ಯಾಗ ಸಕ್ರಿ ತರಬೇಡ್ರಿ. ಸಕ್ರಿ ಜಾಗದಾಗ ಕರಿ ಬೆಲ್ಲ ತುಂಬರ್ರಿ. ಕರಿ ಬೆಲ್ಲ ಯಾಕಂದ್ರೆ ಕೆಮಿಕಲ್ ಇರೋದಿಲ್ಲ. ಬಿಳಿ ಬೆಲ್ಲ ಭಯಂಕರ ಕೆಮಿಕಲ್ ಹಾಕಿರ್ತಾರ, ವಿಷ ಇರ್ತದ್ರಾಗ. ರೊಕ್ಕ ಗಳಿಸಲಾಗ ಅವ್ರು ಚಂದ ಕಾಣಲಿ ಅಂತ ಕೊಡ್ತಾರ. ನಿಮ್ಗೆ ನಮಗೆ ಸೆಲೆಕ್ಟ್. ಉಪ್ಪು ಬಂದ್ ಮಾಡ್ರಿ. ಉಪ್ಪಿನ ಬದಲಿ ಸೇಂದ್ರ ಲವಣ ಅಂತ ಬರ್ತದೆ. ಅದನ್ನ ಅದು ಅರವತ್ತು ರೂಪಾಯಿ ಕಿಲೋ ಇದ್ರೆ ಇದು ಐವತ್ತು ರೂಪಾಯಿ ಕಿಲೋ ಇರ್ಬೋದು. ಭಾಳ ಅದ್ರ ಹತ್ತು ರೂಪಾಯಿ ಡಿಫ್ರೆನ್ಸ್ ಇರ್ತದೆ. ಓಕೆ. ಮೈದಾ ಜಾಗದಾಗ ಗೋಧಿ ಹಿಟ್ಟು ಯೂಸ್ ಮಾಡ್ರಿ. ಜೋಳದ ಹಿಟ್ಟು ಮಾಡಿ ಸಜ್ಜಿ ಯೂಸ್ ಮಾಡ್ರಿ. ಬಟ್ ಮೈದಾ ಯೂಸ್ ಮಾಡಬೇಡ್ರಿ. ಒಂದೆರಡನೇ ಒಂದು ಸಲ ಒಂದು ಪೀಸ್ ಓಕೆ, ನೋ ಪ್ರಾಬ್ಲಮ್. ಊಟ ಮಾಡೋ ಪದ್ಧತಿ ಆಯಿತು. ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡೀರಿ. ನಾಷ್ಟ ಅವಾಯ್ಡ್ ಮಾಡ್ರೆ ಭಾಳ ಚಲೋ. ಹಣ್ಣು ತಿನ್ನ್ರಿ. ಹಣ್ಣು ಯಾವಾಗಲೂ ಊಟದಕ್ಕಿಂತ ಮೊದಲು ತಿನ್ನಬೇಕು. ಊಟ ಮಾಡಿ ಬಾಳೆಕಾಯಿ ತಿಂತಿದ್ವಲ್ಲ, ಅದು ರಾಂಗ್ ಅದ. ನಾವು ಹಣ್ಣು ಹಳ್ಳ್ಯಾಗ ಊಟ ಮಾಡಿ ಹಣ್ಣು ತಿನ್ನೋದು ರಾಂಗ್ ಅದ. ಮೊದಲು ಹಣ್ಣು ತಿನ್ನ್ರಿ, ನಂತರ ಊಟ ಮಾಡ್ರಿ. ಓಕೆ. ಎಷ್ಟು ಸಾಧ್ಯ ಆದ ವಾರಕ್ಕೊಂದು ಉಪವಾಸ ಮಾಡ್ರಿ. ನಿಮ್ಮ ಆರೋಗ್ಯ ಚಲೋ ಇರ್ತದೆ. ಇದು ಊಟದ ಬಗ್ಗೆ.